आत्मीय विद्यार्थिगळे नावु ईगागले समाजशास्त्रद अर्थ व्याख्या समाजशास्त्रद उगम बेळवणिगे समाजशास्त्रद उगमक्के प्रेरकवाद इल्लवे कारणवाद अंशगळ जोतेगे समाजशास्त्रद स्वरूप इल्लवे अदर गुणलक्षणगळ बग्गे नावु कळेद ಹಲವು ತರಗತಿಗಳಲ್ಲಿ ಅರ್ಥೈಸಿಕೊಂಡಿದ್ದೇವೆ ಈ ತರಗತಿಯಲ್ಲಿ ವಿಜ್ಞಾನದ ಅರ್ಥ ವ್ಯಾಖ್ಯೆ ಹಾಗೂ ಅದರ ಸ್ವರೂಪ ಇಲ್ಲವೇ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳುವ ಇಲ್ಲವೇ ಅರ್ಥೈಸಿಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡೋಣ ವಿದ್ಯಾರ್ಥಿಗಳೇ ವಿಜ್ಞಾನದ ಅರ್ಥ ಮತ್ತು ವ್ಯಾಖ್ಯೆ Meaning and definition of science. ಮಾನವನು ಬಹಳ ಹಿಂದಿನಿಂದಲೂ ತಾನು ವಾಸಿಸುತ್ತಿರುವ ನಿಸರ್ಗವನ್ನು ತನ್ನ ಹಲವಾರು ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಲು ಅನೇಕ ವ್ಯಕ್ತಿಗಳೊಂದಿಗೆ ಸೇರಿಕೊಂಡು ತಾನೇ ನಿರ್ಮಿಸಿಕೊಂಡಿರುವಂತಹ ಸಾಮಾಜಿಕ ಜಗತ್ತನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಲೇ ಬಂದಿದ್ದಾನೆ ಆ ನಿಟ್ಟಿನಲ್ಲಿ ಭೌತಿಕ ಇಲ್ಲವೇ ಸಾಮಾಜಿಕ ವಿದ್ಯಮಾನಗಳಿಗೆ ಸಂಬಂಧಿಸಿದ ಕ್ರಮಬದ್ಧವಾದ ಅಧ್ಯಯನದ ಮೂಲಕ ಜ್ಞಾನವನ್ನು ಪಡೆದುಕೊಂಡಿದ್ದಾನೆ ಇಲ್ಲಿ ವಿದ್ಯಾರ್ಥಿಗಳೇ ಮಾನವನು ಬಹಳ ಹಿಂದಿನಿಂದಲೂ ತಾನು ವಾಸಿಸುತ್ತಿರುವ ಈ ನಿಸರ್ಗವನ್ನು ತನ್ನ ಹಲವಾರು ಆಸಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಲು ಅನೇಕ ವ್ಯಕ್ತಿಗಳೊಂದಿಗೆ ಸೇರಿಕೊಂಡು ತಾನೇ ನಿರ್ಮಿಸಿಕೊಂಡಿರುವಂತಹ ಈ ಸಾಮಾಜಿಕ ಜಗತ್ತನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಸಾವಿರಾರು ವರ್ಷಗಳಿಂದಲೂ ಮಾಡುತ್ತಲೇ ಬಂದಿದ್ದಾನೆ ಮಾನವ ನಿಸರ್ಗದ ಕೂಸು ಮಾನವ ಒಬ್ಬ ಪರಿಸರದ ಕೂಸು ಈ ನಿಸರ್ಗದ ಇಲ್ಲವೇ ಪರಿಸರದ ಅಡಿಯಲ್ಲಿ ನಾವು ಎಲ್ಲರೂ ಕೂಡ ಬದುಕಿದ್ದೇವೆ ಬದುಕುತ್ತಿದ್ದೇವೆ ನಾವು ಪೂಜರು ಕೂಡ ಬಾಳಿ ಬದುಕಿ ಹೋಗಿದ್ದನ್ನು ಕೂಡ ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ ಬಹಳ ಹಿಂದಿನಿಂದಲೂ ತಾನು ವಾಸಿಸುತ್ತಿರುವಂತಹ ನಿಸರ್ಗವನ್ನು ಮಾನವನು ವೈವಿಧ್ಯಮಯವಾಗಿರ್ತಕ್ಕಂಥ ಬಯಕೆಗಳ ಮೂಟೆಯನ್ನೇ ಬೆನ್ನ ಮೇಲೆ ಹೊತ್ತುಕೊಂಡಿದ್ದಾನೆಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ತನ್ನ ಹಲವಾರು ಆಸಕಾಂಕ್ಷೆಗಳನ್ನು ತಮ್ಮನೊಬ್ಬರಿಂದಲೇ ಈಡೇರಿಸಿಕೊಳ್ಳಿಕ್ಕೆ ತನ್ನೊಬ್ಬರಿಂದಲೇ ಪೂರೈಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲದಾಗ ಅನೇಕ ವ್ಯಕ್ತಿಗಳೊಂದಿಗೆ ಒಡನಾಡಿಯಾಗಿದ್ದುಕೊಂಡು ತಾನೇ ಈ ಸಾಮಾಜಿಕ ಜಗತ್ತನ್ನಾತ ನಿರ್ಮಿಸಿಕೊಂಡಿದ್ದಾನೆ ತಾನೇ ನಿರ್ಮಿಸಿಕೊಂಡಂತೆ ಈ ಸಾಮಾಜಿಕ ಜಗತ್ತು ಸಮಾಜ ಅಂದ್ರೆ ಏನು ಸಮಾಜ ಏನನ್ನು ಒಳಗೊಂಡಿದೆ ಆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜನಸಮೂಹ ತಮ್ಮ ಒಂದು ಬದುಕನ್ನು ಕಟ್ಟಿಕೊಳ್ಳಿಕ್ಕಾಗಿ ತಮ್ಮ ಬದುಕನ್ನು ಸಾಗಿಸ್ಕೊಂಡು ಹೋಗ್ಲಿಕ್ಕಾಗಿ ತಮ್ಮೆಲ್ಲ ಬೇಕು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕಾಗಿ ಈ ಸಾಮಾಜಿಕ ವ್ಯವಸ್ಥೆ ಇರತಕ್ಕಂಥ ಕೆಲಸ ಕಾರ್ಯಗಳನ್ನು ಇಲ್ಲವೇ ಶ್ರಮವನ್ನು ನಿರ್ವಹಿಸಲಿಕ್ಕಾಗಿ ಯಾವ ಕ್ರಮ ನಿಯಮಗಳನ್ನು ರೂಪಿಸಿಕೊಂಡಿದ್ದಾನೆ ಯಾವ ಕೆಲಸ ಕಾರ್ಯಗಳನ್ನು ಯಾರು ನಿರ್ವಹಿಸಿದರೆ ಆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರ ಸ್ಥಾನಮಾನಗಳೇನು ಎಂಬುದರ ಬಗ್ಗೆ ಸಮಗ್ರವಾಗಿ ತಾನೇ ನಿರ್ಮಿಸಿಕೊಂಡಂತ ಈ ಸಾಮಾಜಿಕ ಜಗತ್ತನ್ನ ಅರ್ಥೈಸಿಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡುತ್ತಲೇ ಬಂದಿದ್ದಾನೆ ಈ ನಿಟ್ಟಿನಲ್ಲಿ ಭೌತಿಕ ವಿದ್ಯಮಾನಗಳಿಗೆ ಇಲ್ಲವೇ ಸಾಮಾಜಿಕ ವಿದ್ಯಮಾನಗಳಿಗೆ ಸಂಬಂಧಿಸಿದ ಕ್ರಮಬದ್ಧವಾದ ಅಧ್ಯಯನದ ಮೂಲಕ ಜ್ಞಾನವನ್ನ ಪಡೆದುಕೊಂಡಿದ್ದಾನೆ ಮಾನವರು ಅಂತ ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ ವಿಜ್ಞಾನ ಪದ ಆಂಗ್ಲಾನವಾದ ಸೈನ್ಸ್ ಈ ಸೈನ್ಸ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೈನ್ಸಿಯ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಸೈನ್ಸಿಯ ಎಂದರೆ ಜ್ಞಾನ ಎಂದರ್ಥ ಎಲ್ಲ ರೀತಿಯ ಜ್ಞಾನವನ್ನು ವಿಜ್ಞಾನ ಎನ್ನಲಾಗುವುದಿಲ್ಲ ಇಲ್ಲಿ ವಿಜ್ಞಾನ ಎಂಬ ಪದದ ಆಂಗ್ಲಾನವಾದ ಸೈನ್ಸ್ ಈ ಸೈನ್ಸ್ ಎಂಬ ಶಬ್ದವು ಅಥವಾ ಪದವು ಲ್ಯಾಟಿನ್ ಭಾಷೆಯ ಸೈನ್ಸಿಯ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಹಾಗಾದರೆ ಸೈನ್ಸಿಯ ಎಂದರೇನು
ಸೈನ್ಸಿಯ ಎಂದರೆ ಜ್ಞಾನ ಎಂದರ್ಥ. ಹಾಗರ ಎಲ್ಲ ರೀತಿಯ ಜ್ಞಾನವನ್ನು ವಿಜ್ಞಾನವೆನ್ನಲಾಗುತ್ತದೆಯೇ? ಇಲ್ಲ, ಎಲ್ಲ ರೀತಿಯ ಜ್ಞಾನವನ್ನು ವಿಜ್ಞಾನವೆಂದು ಕರೆಯಲಾಗುವುದಿಲ್ಲ. ವೈಜ್ಞಾನಿಕ ವಿಧಾನಗಳ ಮೂಲಕ ಮಾನವರು ಪಡೆದುಕೊಂಡಂಥ ಜ್ಞಾನವನ್ನು ಮಾತ್ರ ವಿಜ್ಞಾನವೆಂದು ನಾವು ಕರಿತೀವಿ. ಯಾಕಂದ್ರೆ ಅಂಥ ಜ್ಞಾನ ಎಷ್ಟೇ ಸಾರಿ ಪರೀಕ್ಷೆಗೆ ಒಳಪಡಿಸಿದರು, ಎಷ್ಟೇ ಸಾರಿ ಪ್ರಯೋಗಕ್ಕೆ ಒಳಪಡಿಸಿದರೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಫಲಿತಾಂಶವನ್ನು ಅದು ನೀಡುತ್ತದೆ. ಏಕೆಂದರೆ ಅಂಥ ಜ್ಞಾನವನ್ನು ಮಾನವನು ಪಡೆದುಕೊಳ್ಳುವ ಸಂದರ್ಭದಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಬಳಕೆ ಮಾಡಿಕೊಂಡು ಕ್ರಮಬದ್ಧವಾದ ಅಧ್ಯಯನದ ಮೂಲಕ ಜ್ಞಾನವನ್ನು ಪಡೆದುಕೊಂಡಿದ್ದಾನೆ. ಅಂಥ ಜ್ಞಾನವನ್ನು ವಿಜ್ಞಾನವೆನ್ನುತ್ತೆ ಹೊರತು ಎಲ್ಲ ರೀತಿಯ ಜ್ಞಾನವನ್ನು ವಿಜ್ಞಾನವೆಂದು ಕರಲಿಕ್ಕಾಗುವುದಿಲ್ಲ ವಿದ್ಯಾರ್ಥಿಗಳೇ. ಸರಿ, ಹಾಗಾದ್ರೆ ವಿಜ್ಞಾನ ಎಂದರೇನು ಎಂಬುದನ್ನು ನಾವಿಲ್ಲಿ ನೋಡುವುದಾದರೆ, ವೈಜ್ಞಾನಿಕ ವಿಧಾನಗಳ ಬಳಕೆಯ ಮೂಲಕ ಪ್ರಾಪ್ತವಾಗುವ ಜ್ಞಾನವನ್ನು ಮಾತ್ರ ವಿಜ್ಞಾನ ಎನ್ನಲಾಗುತ್ತದೆ. ಇಲ್ಲಿ ಭೌತ ಇಲ್ಲವೇ ನೈಸರ್ಗಿಕ ವಿದ್ಯಮಾನವೇ ಆಗಿರಲಿ, ಸಂಗತಿಗಳೇ ಆಗಿರಲಿ, ವಿಷಯಗಳೇ ಆಗಿರಲಿ, ಅಥವಾ ಸಾಮಾಜಿಕ ವಿದ್ಯಮಾನಗಳು ಅಥವಾ ವಿಷಯಗಳು ಅಥವಾ ಸಂಗತಿಗಳೇ ಆಗಿರಲಿ, ಅವುಗಳ ಬಗ್ಗೆ ನಾವು ಜ್ಞಾನವನ್ನು ಪಡ್ಕೊಳ್ಬೇಕು. ನಾವು ಪಡೆದುಕೊಂಡ ಜ್ಞಾನ ಎಷ್ಟೇ ಸಾರಿ ಪರೀಕ್ಷೆಗೆ ಇರುವ ಪ್ರಯೋಗಕ್ಕೆ ಒಳಪಡಿಸಿದರೂ ಕೂಡ ಏಕ ರೀತಿಯ ಒಂದೇ ರೀತಿಯ ಫಲಿತಾಂಶವನ್ನು ಅದು ನೀಡಬೇಕೆಂದರೆ ಆ ಸಂಗತಿಯ, ಆ ವಿಷಯದ, ಆ ವಿದ್ಯಮಾನದ ಕುರಿತು, ಅದು ಸಾಮಾಜಿಕ ವಿದ್ಯಮಾನವಾಗಿರ್ಬೋದು ಇಲ್ಲ ನೈಸರ್ಗಿಕ ವಿದ್ಯಮಾನವಾದರೂ ಕೂಡ ಆಗಿರಬಹುದು, ಅಂಥ ಒಂದು ವಿದ್ಯಮಾನಗಳ ಬಗ್ಗೆ ಅಧ್ಯಯನ ಮಾಡುವಾಗ ವೈಜ್ಞಾನಿಕ ವಿಧಾನಗಳನ್ನು ಬಳಕೆ ಮಾಡಿಕೊಂಡರೆ ಮಾತ್ರ ಲಭ್ಯವಾಗುತ್ತಲ್ಲ, ದೊರೆಯುತ್ತದಲ್ಲ, ಅಂಥ ಜ್ಞಾನವನ್ನು ನಾವು ವಿಜ್ಞಾನ ಎನ್ನುತ್ತೇವೆ. ಸರ್, ಹಾಗಾದ್ರೆ ವೈಜ್ಞಾನಿಕ ವಿಧಾನಗಳ ಮೂಲಕ, ಆದರೆ ವೈಜ್ಞಾನಿಕ ವಿಧಾನಗಳು ಯಾವುವು? ಅವಲೋಕನ, ಮಾಹಿತಿ ಸಂಗ್ರಹಣೆ, ಮಾಹಿತಿಗಳ ವರ್ಗೀಕರಣ, ಸಂಗ್ರಹಿಸಿದ ಮಾಹಿತಿಯನ್ನು ದೃಢೀಕರಿಸುವ ಇಲ್ಲವೇ ಪ್ರಮಾಣೀಕರಿಸುವ, ಕೊನೆಗೆ ಅದನ್ನು ಸಾಮಾನ್ಯೀಕರಣಗೊಳಿಸುವ ವಿಧಾನಗಳನ್ನು ನಾವು ಬಳಕೆ ಮಾಡಿಕೊಂಡರೆ ಮಾತ್ರ ನಾವು ಏನು ಮಾಡ್ತೀವಿ, ಕ್ರಮಬದ್ಧ ಇಲ್ಲವೇ ಸುವ್ಯವಸ್ಥವಾದ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಹೀಗಾಗಿ ಇಲ್ಲಿ ವಿಜ್ಞಾನ ಎಂದರೆ ವೈಜ್ಞಾನಿಕ ವಿಧಾನಗಳ ಬಳಕೆಯ ಮೂಲಕ ಪ್ರಾಪ್ತವಾಗುವ ಜ್ಞಾನವನ್ನು ಮಾತ್ರ ವಿಜ್ಞಾನ ಎನ್ನುತ್ತೇವೆ. ಯಾವುದೇ ಒಂದು ವಿಷಯವನ್ನು ವಿಜ್ಞಾನವೆಂದು ಪರಿಗಣಿಸಬೇಕಾದರೆ ಆ ವಿಷಯದ ಅಧ್ಯಯನದ ವಸ್ತುವನ್ನು ಗಮನಿಸದೆ ಅದರ ಅಧ್ಯಯನದ ವಿಧಾನ ಇಲ್ಲವೇ ರೀತಿಯನ್ನು ಗಮನಿಸಬೇಕಾಗುತ್ತದೆ. ಅಂದರೆ ವಿಜ್ಞಾನ ಎಂಬುದು ಯಾವುದಾದರೊಂದು ನಿರ್ದಿಷ್ಟ ವಿಷಯವಾಗಿರದೆ ಅದು ಅಧ್ಯಯನದ ವಿಧಾನ ಇಲ್ಲವೇ ರೀತಿ ಮಾತ್ರವಾಗಿದೆ. ಇಲ್ಲಿ ಯಾವುದೇ ಒಂದು ವಿಷಯವನ್ನು, ಸಂಗತಿಯನ್ನು ನಾವು ವಿಜ್ಞಾನವೆಂದು ಪರಿಗಣಿಸಬೇಕಾದರೆ, ವಿಜ್ಞಾನವೆಂದು ಗುರುತಿಸಬೇಕಾದರೆ ಆ ವಿಷಯದ ಅಧ್ಯಯನದ ವಸ್ತುವನ್ನು ಗಮನಿಸದೆ ಅದರ ಅಧ್ಯಯನದ ವಿಧಾನ ಇಲ್ಲವೇ ರೀತಿಯನ್ನ ಗಮನಿಸಬೇಕಾಗುತ್ತದೆ. ಇಲ್ಲ ಸರ್, ಜೀವಶಾಸ್ತ್ರ ಒಂದು ವಿಜ್ಞಾನ, ಭೌತಶಾಸ್ತ್ರ ಒಂದು ವಿಜ್ಞಾನ, ರಸಾಯನಶಾಸ್ತ್ರ ಒಂದು ವಿಜ್ಞಾನ, ಗಣಿತಶಾಸ್ತ್ರ ಒಂದು ವಿಜ್ಞಾನ, ಖಗೋಳಶಾಸ್ತ್ರ ಒಂದು ವಿಜ್ಞಾನ, ಇಲ್ಲಿ ಅರ್ಥಶಾಸ್ತ್ರ, ರಾಜಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಅಪರಾಧಶಾಸ್ತ್ರ, ಮನಃಶಾಸ್ತ್ರ, ಮಾನವಶಾಸ್ತ್ರ, ಇವುಗಳು ವಿಜ್ಞಾನಗಳಲ್ಲ ಎನ್ನುವಂತಿಲ್ಲ. ಯಾವುದೇ ಒಂದು ವಿಷಯವನ್ನು ವಿಜ್ಞಾನದಿಂದ ನಾವು ಪರಿಗಣಿಸಬೇಕಾದ್ರೆ ಆ ವಿಷಯದ ಅಧ್ಯಯನದ ವಸ್ತುವನ್ನು ಗಮನಿಸುವುದಲ್ಲ. ಅದು ಯಾವ ವಸ್ತುವನ್ನು, ಯಾವ ಸಂಗತಿಯನ್ನು ಅದು ಅಧ್ಯಯನ ಮಾಡುತ್ತದೆ ಎಂಬುದನ್ನಿಸುವುದಲ್ಲ, ಅದು ಅಧ್ಯಯನ ಮಾಡುವ ರೀತಿ ಅಥವಾ ವಿಧಾನವನ್ನು ನಾವು ಪರಿಗಣಿಸಬೇಕಾಗುತ್ತದೆ. ಅದು ಅಧ್ಯಯನ ಮಾಡುವಾಗ ಬಳಸುತ್ತಲ್ಲ ವೈಜ್ಞಾನಿಕ ವಿಧಾನಗಳನ್ನು ಯಾವ ಒಂದು ವಿಷಯ ವೈಜ್ಞಾನಿಕ ವಿಧಾನಗಳನ್ನು ಬಳಕೆ ಮಾಡಿಕೊಂಡು ಕ್ರಮಬದ್ಧವಾದ ಇಲ್ಲ ಸುವ್ಯವಸ್ಥಿತವಾದ ಜ್ಞಾನವನ್ನು ಸಂಗ್ರಹಿಸುತ್ತದೆಯೋ ಅದನ್ನು ವಿಜ್ಞಾನವೆಂದು
ಪರಿಗಣಿಸಬೇಕಾಗುತ್ತದೆ. ಹೊರತು ಯಾವುದೇ ಒಂದು ವಿಷಯವೆಂದು ಪರಿಗಣಿಸದೆ ಆ ವಿಷಯ ಅಧ್ಯಯನ ರೀತಿ ಇಲ್ಲವೇ ವಿಧಾನವನ್ನ ನಾವಿಲ್ಲಿ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ಸರಿ, ಹಾಗಾದ್ರೆ ವಿಜ್ಞಾನ ಎಂದರೇನು ಎಂಬುದರ ಬಗ್ಗೆ ಆರ್ ಟಿ ಶಾಪರ್ ರವರು ನೀಡಿದ ಒಂದು ವ್ಯಾಖ್ಯಾನವನ್ನ ಅರ್ಥೈಸಿಕೊಳ್ಳುವುದರ ಮೂಲಕ ವಿಜ್ಞಾನ ಎಂದರೇನು ಎಂಬುದನ್ನ ಸ್ಪಷ್ಟವಾಗಿ ಹಾಗೂ ನಿಖರವಾಗಿ ಅರ್ಥೈಸಿಕೊಳ್ಳುವುದರ ಮೂಲಕ ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನ. ಆರ್ ಟಿ ಶಾಫರ್ ರವರು ಕ್ರಮಬದ್ಧವಾದ ವಿಧಾನಗಳ ಮೂಲಕ ಲಭ್ಯವಾದ ಇಲ್ಲವೇ ಪ್ರಾಪ್ತವಾದ ಜ್ಞಾನದ ಸಮಷ್ಟಿಯನ್ನು ವಿಜ್ಞಾನ ಎಂದು ವ್ಯಾಖ್ಯಾನಿಸಿದ್ದಾರೆ. ಇಲ್ಲಿ ಕ್ರಮಬದ್ಧವಾದ ವಿಧಾನದ ಮೂಲಕ ಯಾವುದು ಕ್ರಮಬದ್ಧ? ಯಾವುದೇ ಒಂದು ವಿಷಯವನ್ನ ಸಂಗತಿಯನ್ನ ಅಥವಾ ವಸ್ತುವನ್ನ ಅಧ್ಯಯನ ಮಾಡಬೇಕಾದಾಗ ಅಧ್ಯಯನ ಮಾಡಿದ ನಂತರ ನಾವು ಪಡ್ಕೊಳ್ತೀವಲ್ಲ ಆ ಜ್ಞಾನ ಯಾವಾಗಲೂ ಕೂಡ ಸಾರ್ವತ್ರಿಕತೆಯನ್ನ ಹೊಂದಬೇಕಾದ್ರ ಎಷ್ಟೇ ಸಾರಿ ಪರೀಕ್ಷೆಗೆ ಒಳಪಡಿಸಿದ್ರು ಕೂಡ ಪ್ರಯೋಗಕ್ಕೆ ಒಳಪಡಿಸಿದ್ರು ಕೂಡ ಎಷ್ಟೇ ಸಾರಿ ಯಾವುದೇ ಕಾಲಘಟ್ಟದಲ್ಲಿ ಯಾವುದೇ ದೇಶದಲ್ಲಿ ನಾವು ಅದನ್ನ ಪ್ರಯೋಗಕ್ಕೆ ಒಳಪಡಿಸಿದ್ರು ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಫಲಿತಾಂಶವನ್ನ ನೀಡುತ್ತದೆ, ಅದನ್ನ ವಿಜ್ಞಾನ ಅಂತೀವಿ. ಅಂತ ಜ್ಞಾನವನ್ನು ನಾವು ಪಡ್ಕೊಳ್ಬೇಕಾದ್ರ ಕ್ರಮಬದ್ಧವಾದ ವಿಧಾನಗಳ ಮೂಲಕ ಏನು ಕ್ರಮಬದ್ಧವಾದ ವಿಧಾನಗಳು? ಅವಲೋಕನ. ಸಂಶೋಧಕನಾದವನು ಜ್ಞಾನವನ್ನು ಪಡ್ಕೊಳ್ಬೇಕಾದ್ರ ಅದು ಎಷ್ಟೇ ಸಾರಿ ಪ್ರಯೋಗಪಡಿಸಿದ್ರು ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಫಲಿತಾಂಶ ನೀಡುವಂತ ಜ್ಞಾನವನ್ನ ಆತ ಪಡೆದುಕೊಳ್ಳಬೇಕಾದ್ರ ಮಾಡಬೇಕಾಗಿದ್ದು ಮೊದಲಿಗೆ ತಾನು ಯಾವುದೇ ಒಂದು ಸಂಗತಿಯನ್ನ ಯಾವುದೇ ಒಂದು ವಿದ್ಯಮಾನವನ್ನ ಯಾವುದೇ ಒಂದು ವಸ್ತುವನ್ನ ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಳ್ಳಬೇಕು. ಆಯ್ಕೆ ಮಾಡಿಕೊಂಡಂತ ಆ ವಿಷಯದ ಬಗ್ಗೆ ಆ ಸಂಗತಿ ಬಗ್ಗೆ ಅಬ್ಸರ್ವೇಷನ್ ಅಥವಾ ವೀಕ್ಷಣೆ ಇಲ್ಲವೇ ಅವಲೋಕನವನ್ನು ಮಾಡಬೇಕು. ಆ ವಿಷಯದ ಬಗ್ಗೆ ಅವಲೋಕನ ಮಾಡಿದ ನಂತರ ಅಲ್ಲಿ ತಾನು ನೋಡಿರುವಂತ ತಾನು ಕಂಡಿರುವಂತ ಅಲ್ಲಿ ಲಭ್ಯವಿರತಕ್ಕಂಥ ಮಾಹಿತಿಗಳನ್ನ ಸಂಗ್ರಹಿಸಬೇಕು. ಆ ಮಾಹಿತಿಯನ್ನು ಸಂಗ್ರಹಿಸಿದ ಸಾಲದು ಆ ತಾನು ಸಂಗ್ರಹಿಸಿರ್ತಕ್ಕಂಥ ಮಾಹಿತಿಯನ್ನ ವರ್ಗೀಕರಿಸಬೇಕು. ನಾನು ಇಲ್ಲಿ ನೋಡಿದ್ದು ನಾನು ದಾಖಲಿಸಿಕೊಂಡಿದ್ದು ಮಾಹಿತಿಯನ್ನ ಸಂಗ್ರಹಿಸಿಕೊಂಡಿದ್ದು ಸರಿ ಇದೆಯೋ ಇಲ್ಲವೋ ಎಂಬುದನ್ನ ಆತೇನ್ ಮಾಡಬೇಕು? ಮೊದಲ ವರ್ಗೀಕರಿಸಿಕೊಳ್ಳಬೇಕು. ಆ ವರ್ಗೀಕರಿಸಿಕೊಂಡ ನಂತರ ಅದನ್ನ ಸ್ಪಷ್ಟವಾಗಿ ಮತ್ತೊಮ್ಮೆ ದೃಢೀಕರಣ ಮಾಡಬೇಕು. ನಾನು ನೋಡಿದ್ದಕ್ಕೂ ನಾನು ಸಂಗ್ರಹಿಸಿಕೊಂಡಿದ್ದಕ್ಕೂ ಸರಿ ಇದೆಯೋ ಇಲ್ಲವೋ ಅಥವಾ ನಾ ಯಾವುದೇ ಒಂದು ಪುರಾಧರ ಪೀಡಿತನಾಗಿ ಯಾವುದೇ ಒಂದು ಅಂಶವನ್ನ ನನ್ನ ದೃಷ್ಟಿಯಲ್ಲೇ ಗಿರಿ ತೆಗೆದುಕೊಂಡು ವಿಶ್ಲೇಷಿಸುವ ಪ್ರಯತ್ನವನ್ನ ಮಾಡುತ್ತಿದ್ದೇನೋ ಏನೋ ಎಂಬ ಭಾವನೆಯನ್ನ ಹೊಂದಿರಬೇಕು. ಯಾವುದೇ ಕಾರಣಕ್ಕೂ ಸಂಶೋಧಕನಾದವನು ಸಂಶೋಧನಾ ವಿದ್ಯಾರ್ಥಿಯೋರ್ವನು ತಾನು ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಇಲ್ಲವೇ ಸಂಗತಿ ಇಲ್ಲವೇ ವಿದ್ಯಾಮಾನದ ಬಗ್ಗೆ ಮೊದಲು ಏಕಾಗ್ರತೆಯಿಂದ ಅವಲೋಕಿಸಬೇಕು, ಅವಲೋಕನ ಮಾಡಬೇಕು. ಅದು ಪ್ರತ್ಯಕ್ಷವಾಗಿರಬಹುದು ಇಲ್ಲ ಪರೋಕ್ಷವಾಗಿರಬಹುದು, ಅವಲೋಕನ ಮಾಡಿ ಅಲ್ಲಿ ತಾನು ಕಂಡಂತ ತಾನು ನೋಡಿರುವಂತ ತನ್ನ ಗೋಚರವಾಗಿರತಕ್ಕಂಥ ಮಾಹಿತಿಯನ್ನ ಸಂಗ್ರಹಿಸಬೇಕು. ತಾನು ಸಂಗ್ರಹಿಸತಕ್ಕಂಥ ಮಾಹಿತಿಯನ್ನ ವರ್ಗೀಕರಿಸಬೇಕು. ವರ್ಗೀಕರಿಸಿದ ನಂತರ ದೃಢೀಕರಿಸಬೇಕು, ನಾ ನೋಡಿದ್ದಕ್ಕೂ ನಾ ಕಂಡಿದ್ದಕ್ಕೂ ನಾ ಸಂಗ್ರಹಿಸಿಕೊಂಡಿದ್ದಕ್ಕೂ ಸರಿ ಇದೆ, ಯಾವುದೂ ಕೂಡ ಏನು ಅಸತ್ಯ ಇಲ್ಲ ಎಂಬುದನ್ನು ದೃಢೀಕರಿಸುವಲ್ಲವೇ ಪ್ರಾಮಾಣೀಕರಿಸಿದ ನಂತರ ಆತ ಅದನ್ನ ಸಾಮಾನ್ಯೀಕರಣಗೊಳಿಸುವ ಯಾವುದೇ ವಸ್ತುವಿರಲಿ ಯಾವುದೇ ಸಂಗತಿರಲಿ ಯಾವುದೇ ವಿದ್ಯಾಮಾನವಿರಲಿ ಇಲ್ಲಿ ಹೀಗಾಗಿದೆಯಲ್ಲ ಇದೇ ರೀತಿ ಆದ್ರ ಇದೇ ರೀತಿಯಾಗಿರ್ತಕ್ಕಂಥ ಫಲಿತಾಂಶ ನೀಡುತ್ತದೆ ಎಂಬ ಸಾಮಾನ್ಯೀಕರಣಗೊಳಿಸಬೇಕು. ಆ ಸಾಮಾನ್ಯೀಕರಣಗೊಳಿಸಿದ ನಂತರ ಆತ ಪಡೆದುಕೊಂಡಂತ ಜ್ಞಾನ ಏನಾಗುತ್ತೆ ವಿಜ್ಞಾನವೆನಿಸಿ ಕೊಳ್ಳುತ್ತದೆ. ಆದ್ದರಿಂದ ಆರ್ ಟಿ ಶಾಪರ್ ಪ್ರಕಾರ ಕ್ರಮಬದ್ಧವಾದ ವಿಧಾನಗಳ ಮೂಲಕ ಲಭ್ಯವಾದ ಇಲ್ಲವೇ ಪ್ರಾಪ್ತವಾದ ಜ್ಞಾನದ ಸಮಷ್ಟಿಯನ್ನು ವಿಜ್ಞಾನ ಎಂದು ವ್ಯಾಖ್ಯಾನಿಸಿದ್ದಾರೆ. ವಿದ್ಯಾರ್ಥಿಗಳೇ, ವಿಜ್ಞಾನ ಎಂದರೇನು ಎಂಬುದರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ
ಇನ್ನು ನಿಖರವಾಗಿ ಅರ್ಥೈಸ್ಕೊಳ್ಬೇಕಾದ್ರೆ ವಿಜ್ಞಾನ ಎಂದರೇನು ಎಂಬ ಚಿತ್ರಣ ನಮ್ಮ ಕಣ್ಣು ಮುಂದೆ ಬರಬೇಕಾದರೆ ಆ ವಿಜ್ಞಾನದ ಸ್ವರೂಪ ಇಲ್ಲವೇ ಗುಣಲಕ್ಷಣಗಳನ್ನ ಒಂದು ಸಾರಿ ಅರ್ಥೈಸಿಕೊಂಡರೆ ವಿಜ್ಞಾನದ ಬಗ್ಗೆ ಸ್ಪಷ್ಟವಾದ ಒಂದು ಚಿತ್ರಣ ಒಂದು ಮಾಹಿತಿ ನಮಗೆ ಲಭ್ಯವಾಗುತ್ತದೆ. ವಿದ್ಯಾರ್ಥಿಗಳೇ, ವಿಜ್ಞಾನದ ಸ್ವರೂಪ ಇಲ್ಲವೇ ಗುಣಲಕ್ಷಣಗಳು ನೇಚರ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೈನ್ಸ್. ಇಲ್ಲಿ ಯಾವುದಾದರೊಂದು ವಿಷಯವನ್ನ ವಿಜ್ಞಾನವೆಂದು ಪರಿಗಣಿಸಬೇಕಾದರೆ ಅದರ ಅಧ್ಯಯನದ ವಿಧಾನ ಇಲ್ಲವೇ ರೀತಿಯನ್ನ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಜ್ಞಾನವನ್ನು ಸಂಪಾದಿಸುವ ಉದ್ದೇಶವನ್ನು ಹೊಂದಿದ ಸಂಶೋಧಕನು ವಿಜ್ಞಾನವು ಹೊಂದಿರಬಹುದಾದ ಸ್ವರೂಪ ಇಲ್ಲವೇ ಗುಣಲಕ್ಷಣಗಳ ಪರಿಚಯವನ್ನ ಹೊಂದುವುದು ಅತಿ ಅವಶ್ಯಕ. ಇಲ್ಲಿ ಯಾವುದೇ ಒಬ್ಬ ಸಂಶೋಧನಾ ವಿದ್ಯಾರ್ಥಿಗಿರ್ಬೋದು, ಒಬ್ಬ ಸಂಶೋಧಕನಾಗಿರ್ಬೋದು, ಒಬ್ಬ ವಿಜ್ಞಾನಿಯವರು ಕೂಡ ಆಗಿರಬಹುದು, ಜ್ಞಾನವನ್ನು ಸಂಪಾದಿಸುವ ಉದ್ದೇಶವನ್ನ ಹೊಂದಿರತಕ್ಕಂತ ಒಬ್ಬ ವ್ಯಕ್ತಿ, ಒಬ್ಬ ಸಂಶೋಧಕ, ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಆ ವಿಜ್ಞಾನವು ಹೊಂದಿರಬಹುದಾದ ಸ್ವರೂಪ ಇಲ್ಲವೇ ಅದರ ಗುಣಲಕ್ಷಣಗಳ ಬಗ್ಗೆ ಒಂದು ಪರಿಚಯವನ್ನ ಹೊಂದುವುದು ಅವಶ್ಯಕ. ಅದರ ಬಗ್ಗೆ ಪರಿಚಯವನ್ನ ಹೊಂದಿದರೆ ತನ್ನ ಅಧ್ಯಯನದಲ್ಲಿ ಯಾವುದೇ ತಪ್ಪುಗಳು ನುಸುಳದೇ ಇರುವಂತೆ, ಯಾವುದೇ ಪೂರ್ವಾಗ್ರಹ ಪೀಡನೆಗಳು ನುಸುಳದೇ ಇರುವಂತೆ ತಡೆಗಟ್ಟಕ್ಕೆ ಸಾಧ್ಯವಾಗುತ್ತೆ. ಆಗ ಕ್ರಮಬದ್ಧ ಇಲ್ಲವೇ ಸುವ್ಯವಸ್ಥಿತವಾದ ಜ್ಞಾನವನ್ನ ಆತನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ವಿಜ್ಞಾನ ಸ್ವರೂಪ ಅಥವಾ ಲಕ್ಷಣಗಳು ಹೇಗಿವೆ ಎಂಬುದನ್ನು ನಾವಿಲ್ಲಿ ನೋಡುವ ಒಂದು ಪ್ರಯತ್ನ. ಒಂದು, ವೈಜ್ಞಾನಿಕ ವಿಧಾನ ಇಲ್ಲವೇ ಪದ್ಧತಿ. ವೈಜ್ಞಾನಿಕ ವಿಧಾನ ಇಲ್ಲವೇ ಪದ್ಧತಿಯು ಸಾರ್ವತ್ರಿಕ ಮಾನ್ಯತೆಯನ್ನು ಪಡೆದಿದೆ. ಲಭ್ಯವಿರುವ ಸಂಗತಿಗಳನ್ನು ಆಧಾರವಾಗಿಟ್ಟುಕೊಂಡು ಪರೀಕ್ಷಿಸಿ ಸಂಗತಿಯ ಕುರಿತು ಪರ ಇಲ್ಲವೇ ವಿರೋಧದ ಅಭಿಪ್ರಾಯವನ್ನು ರೂಪಿಸುವ ವಿಧಾನಕ್ಕೆ ವೈಜ್ಞಾನಿಕ ವಿಧಾನ ಇಲ್ಲವೇ ಪದ್ಧತಿ ಎಂದು ಕರೆಯಲಾಗುತ್ತದೆ. ಈ ವಿಧಾನವು ಅವಲೋಕನ, ಮಾಹಿತಿ ಸಂಗ್ರಹಣೆ, ವರ್ಗೀಕರಣ, ದೃಢೀಕರಣ ಹಾಗೂ ಸಾಮಾನ್ಯೀಕರಣಗಳಂತಹ ಸೂತ್ರಗಳನ್ನು ಒಳಗೊಂಡಿರುತ್ತದೆ. ಇಲ್ಲಿ ವಿಜ್ಞಾನದ ಮೊದಲೇ ಒಂದು ಲಕ್ಷಣ ಏನು ಅಂದ್ರೆ ವೈಜ್ಞಾನಿಕ ವಿಧಾನ ಇಲ್ಲವೇ ಪದ್ಧತಿ. ವೈಜ್ಞಾನಿಕ ವಿಧಾನ ಇಲ್ಲವೇ ಪದ್ಧತಿ ಸಾರ್ವತ್ರಿಕ ಮಾನ್ಯತೆಯನ್ನು ಪಡೆದಿದೆ. ಇದು ಯಾವುದೇ ಒಂದು ದೇಶಕ್ಕೆ, ಯಾವುದೇ ಒಂದು ಸಮಾಜಕ್ಕೆ ಮಾತ್ರ ಸೀಮಿತವಾದುದಲ್ಲ, ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಮಾನ್ಯತೆಯನ್ನ ಪಡೆದುಕೊಂಡಿದೆ. ಲಭ್ಯವಿರುವ ದೊರೆಯಬಹುದಾದ ಸಂಗತಿಗಳನ್ನು ಆಧಾರವಾಗಿಟ್ಟುಕೊಂಡು ಆ ಸಂಗತಿಗಳನ್ನು ಪರೀಕ್ಷಿಸಿ ಆ ಸಂಗತಿಯ ಕುರಿತು ಪರ ವಿರೋಧದ ಅಭಿಪ್ರಾಯವನ್ನ ರೂಪಿಸುವಂತ ಒಂದು ವಿಧಾನಕ್ಕೆ ವೈಜ್ಞಾನಿಕ ವಿಧಾನ ಇಲ್ಲವೇ ಪದ್ಧತಿ ಎಂದು ಕರೆಯಲಾಗುತ್ತದೆ. ಯಾವುದೇ ಒಂದು ಸಂಗತಿ, ಯಾವುದೇ ಒಂದು ವಿದ್ಯಮಾನ, ಯಾವುದೇ ಒಂದು ಘಟನೆ, ಯಾವುದೇ ಒಂದು ಸಂದರ್ಭ ನಾವು ನೋಡಿರ್ತೀವಿ, ನಾವು ಕಾಣುತ್ತೀವಿ, ಆ ಸಂಗತಿಯನ್ನೇ, ಆ ವಿಷಯವನ್ನೇ, ಆ ಸಂದರ್ಭವನ್ನೇ ಆಧಾರವಾಗಿಟ್ಟುಕೊಂಡು ಅದರ ಪರೀಕ್ಷಿಸಿ ಅಂದ್ರೆ ಅವಲೋಕಿಸಿ, ಮಾಹಿತಿನ ಸಂಗ್ರಹಿಸಿ, ಮಾಹಿತಿಗಳನ್ನ ವರ್ಗೀಕರಿಸಿ, ಮಾಹಿತಿಗಳ ದೃಢೀಕರಿಸಿ, ಪ್ರಮಾಣೀಕರಿಸಿ, ಸಾಮಾನ್ಯೀಕರಣಗೊಳಿಸುವಂತ ಒಂದಿಷ್ಟು ವಿಧಾನಗಳನ್ನ ಅನುಸರಿಸಿಕೊಂಡು ಆ ಸಂಗತಿ ಕುರಿತು ಪರ ಮತ್ತು ವಿರೋಧದ ಅಭಿಪ್ರಾಯವನ್ನ ಏನು ವ್ಯಕ್ತಪಡಿಸ್ತೀವಲ್ಲ ಅದುವೇ ವೈಜ್ಞಾನಿಕ ವಿಧಾನ ಇಲ್ಲವೇ ಪದ್ಧತಿ ಎನಿಸಿಕೊಳ್ಳುತ್ತದೆ. ಈ ವೈಜ್ಞಾನಿಕ ಪದ್ಧತಿ ಅಥವಾ ವಿಧಾನವು ಅವಲೋಕನ, ಮಾಹಿತಿ ಸಂಗ್ರಹಣೆ, ಮಾಹಿತಿಗಳ ವರ್ಗೀಕರಣ, ದೃಢೀಕರಣ ಇಲ್ಲವೇ ಪ್ರಮಾಣೀಕರಣ ಹಾಗೂ ಸಾಮಾನ್ಯೀಕರಣಗಳಂತಹ ಸೂತ್ರಗಳನ್ನ ಒಳಗೊಂಡಿರುತ್ತದೆ ಎಂದು ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ವಿದ್ಯಾರ್ಥಿಗಳೇ, ವಿಜ್ಞಾನದ ಪ್ರಮುಖ ಒಂದು ಲಕ್ಷಣವಾಗಿದೆ. ಎರಡು, ದೃಢೀಕರಣ ಇಲ್ಲವೇ ಪ್ರಾಮಾಣೀಕರಣ. ವಿಜ್ಞಾನವು ಯಾವಾಗಲೂ ದೃಢೀಕರಣ ಇಲ್ಲವೇ ಪ್ರಾಮಾಣೀಕರಣತೆಯನ್ನ ಆಧರಿಸಿರುತ್ತದೆ. ಹೇಳಿಕೆಯೊಂದನ್ನು
ಇಲ್ಲವೇ ಪ್ರಾಕಲ್ಪನೀಯ ಸತ್ತಾಸತ್ತತಿಯನ್ನು ಸ್ಥಾಪಿಸಲು ಅನುಸರಿಸುವ ಯಾವುದೇ ರೀತಿಯ ವಿಧಾನವನ್ನು ದೃಢೀಕರಣ ಎನ್ನಬಹುದು. ಹೇಳಿಕೆಯೊಂದನ್ನು ದೃಢೀಕರಿಸುವುದೆಂದರೆ ಅನುಭವ ವೈದ್ಯವಾದ ಸಾಕ್ಷ್ಯಾಧಾರಗಳನ್ನು ನೀಡಿ ಅದನ್ನು ನಂಬಲರ್ಹವಾಗಿಸುವುದು ಎಂದರ್ಥ. ಉದಾಹರಣೆಗೆ ಭೂಮಿಯು ಸೂರ್ಯನ ಸುತ್ತ ತಿರುಗುವುದು, ಸೂರ್ಯನು ಭೂಮಿಗಿಂತಲೂ ದೊಡ್ಡದಾದ ಗ್ರಹ ಇಲ್ಲವೇ ನಕ್ಷತ್ರವಾಗಿದೆ. ವಿದ್ಯಾರ್ಥಿಗಳಲ್ಲಿ ದೃಢೀಕರಣ ಇಲ್ಲವೇ ಪ್ರಾಮಾಣಿಕತೆಯೂ ಕೂಡ ಪ್ರಾಮಾಣೀಕರಣವೂ ಕೂಡ ವಿಜ್ಞಾನದ ಮತ್ತೊಂದು ಪ್ರಮುಖ ಲಕ್ಷಣವಾಗಿದೆ. ವಿಜ್ಞಾನ ಯಾವಾಗಲೂ ಕೂಡ ದೃಢೀಕರಣವನ್ನು ಅಥವಾ ಪ್ರಾಮಾಣೀಕರಣತೆಯನ್ನು ಆಧರಿಸಿರುತ್ತೆ ಅಥವಾ ಹೊಂದಿಕೊಂಡಿರುತ್ತದೆ. ಹೇಳಿಕೆಯೊಂದನ್ನು ಪ್ರಾಕಲ್ಪನೆ ಹೈಪೋಥೆಸ್ ಸತ್ಯ ಸತತೆಯನ್ನು ಅನುಸರಿಸಲು ಯಾವುದೇ ರೀತಿಯ ಇವತ್ತು ಯಾವುದೊಂದು ಹೇಳಿಕೆ ಕೊಟ್ಟಿರ್ತೀವಿ, ಆ ಹೇಳಿಕೆ ಸತ್ಯ ಸತ್ಯದಿಂದ ಕೂಡಿದೆ, ಆ ಹೇಳಿಕೆಯಲ್ಲಿನೂ ಅಸತ್ಯವಿಲ್ಲ, ಅದು ನಿಜಾಂಶ ಕೂಡಿದೆ. ಎಷ್ಟೇ ಸಾರಿ ನೀವು ಅದನ್ನು ಕೇಳಿದರೂ ಕೂಡ ನೋಡಿದರೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಫಲಿತಾಂಶವನ್ನು ನೀಡುತ್ತದೆ. ಇಲ್ಲಿ ಅನುಸರಿಸುವ ಯಾವುದೇ ವಿಧಾನವನ್ನು ದೃಢೀಕರಣ ಎನ್ನಬಹುದು. ಯಾವುದೇ ವಿಧಾನ ಹೇಳಿಕೆಯೊಂದನ್ನು ಇಲ್ಲವೇ ಪ್ರಾಕಲ್ಪನೆಯೊಂದನ್ನು ಸತ್ಯ ಸತತಿಯನ್ನು ಸ್ಥಾಪಿಸಲು ಉದಾಹರಣೆ ನಾನು ಇಲ್ಲಿ ಕೊಡೋದಾದ ನಿಮಗೆ ಸಂಸಾರದಲ್ಲಿ ಗಂಡ ಹೆಣ್ಣು ನಡುವೆ ಸಾಮರಸ್ಯದೆ ಹೋದಾಗ ಕಲಹಗಳು ಅಶಾಂತಿ ನೆಲೆಗೊಳ್ಳುತ್ತೆ. ಆ ಕಲಹ ಅಥವಾ ಅಶಾಂತಿ ಅಥವಾ ಅವಿರತ ನಿರಂತರವಾಗಿರ್ತಕ್ಕಂಥ ಸಾಮರಸ್ಯದ ಕೊರತೆ ಉಂಟಾದಾಗ ಸಹಜವಾಗಿ ಆ ಕುಟುಂಬ ವಿಘಟಿತವಾಗುತ್ತೆ. ಕುಟುಂಬ ವಿಘಟಿತವಾದರೆ ಸಹಜವಾಗಿ ಅಲ್ಲಿ ಸಮಾಜ ಕೂಡ ಏನಾಗುತ್ತೆ, ವಿಘಟಿತ ಸ್ಥಿತಿಗೆ ನಿರಂತರವಾಗಿ ತಲುಪುತ್ತದೆ ಅಂತ ಹೇಳಿ ಸ್ಪಷ್ಟಪಡಿಸಬಹುದಾಗಿದೆ. ದೃಢೀಕರಿಸುವುದೆಂದರೆ ಪ್ರಮಾಣೀಕರಿಸಿದರೆ ಅನುಭವ ವೈದ್ಯವಾದ ಸಾಕ್ಷ್ಯಾಧಾರಗಳನ್ನು ನೀಡಿ ಅದನ್ನು ನಂಬಲರ್ಹವಾಗಿಸುವುದು. ಓದಪ್ಪ ನನಗೆ ಗೊತ್ತಿದೆ, ನನಗೆ ಅದರ ಬಗ್ಗೆ ಅನುಭವ ಇದೆ, ಬೇಕಾರ ನಾನು ನಿಮ್ಗೆ ಅದನ್ನು ಸಾಕ್ಷಿ ಸಮೇತವಾಗಿ ಸಾಕ್ಷ್ಯಾಧಾರ ಸಮೇತವಾಗಿ ನಾನಿನ್ನು ದೃಢೀಕರಿಸಬಲ್ಲೆ, ಸ್ಪಷ್ಟಪಡಿಸಬಲ್ಲೆ, ನಿಮ್ಮನ್ನು ನಂಬಿಸಬಲ್ಲೆ. ಆ ನಂಬಲರ್ಹವಾಗಿರ್ತಕ್ಕಂಥ ಜ್ಞಾನ ಅದು. ಇಲ್ಲಿ ಹೇಳಿಕೆಯೊಂದನ್ನು ದೃಢೀಕರಿಸೋದ್ರೆ ಅನುಭವ ವೈದ್ಯವಾದ ಸಾಕ್ಷ್ಯಾಧಾರ ಅಂದರೆ ಎಲ್ಲರೂ ಕೂಡ ಒಪ್ಪಿಕೊಳ್ಳಬಹುದಾದ ಎಲ್ಲರಿಗೂ ಕೂಡ ಮನವರಿಕೆಯಾಗಬಲ್ಲ ರೀತಿಯಲ್ಲಿ ನಂಬಲರ್ಹವಾಗಿಸುವುದೇ ದೃಢೀಕರಣ ಅಥವಾ ಪ್ರಾಮಾಣೀಕರತೆಯಾಗಿದೆ. ಉದಾಹರಣೆಗೆ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ. ಹೌದು, ಭೂಮಿ ತನ್ನ ಸುತ್ತ ತಾನು ಸುತ್ತುವುದರ ಮೂಲಕ ತಿರುವುದರ ಮೂಲಕ ಸೂರ್ಯನನ್ನ ಸುತ್ತುತ್ತಿರುವುದರಿಂದ ಹಗಲು ರಾತ್ರಿಗಳು ದಿನಮಾನಗಳು ವರ್ಷಗಳು ಕೂಡ ಗತಿಸ್ತಾ ಇವೆ. ಇದು ಸಾರ್ವತ್ರಿಕವಾದ ಸೂರ್ಯನು ಭೂಮಿಗಿಂತ ದೊಡ್ಡ ಗ್ರಹ ಇಲ್ಲವೇ ನಕ್ಷತ್ರವಾಗಿದೆ. ಚಂದ್ರನು ಕೂಡ ಭೂಮಿಯ ಒಂದು ಉಪಗ್ರಹವಾಗಿದ್ದು ಅದು ಭೂಮಿಯ ಸುತ್ತ ಸುತ್ತುತ್ತಿದೆ. ಇವನ್ನೆಲ್ಲವನ್ನೂ ಕೂಡ ನಾವು ದೃಢೀಕರಿಸುವುದೇ. ಇವೆಲ್ಲವೂ ಕೂಡ ನಂಬಲರ ವಾದುಗಳಾಗಿವೆ ಎಂದ ಮೇಲೆ ದೃಢೀಕರಣ ಇಲ್ಲವೇ ಪ್ರಾಮಾಣೀಕರಣವು ಕೂಡ ವಿಜ್ಞಾನ ಮತ್ತೊಂದು ಪ್ರಮುಖ ಲಕ್ಷಣವಾಗಿದೆ ಎಂದು ನಾವಿಲ್ಲಿ ಉಲ್ಲೇಖಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಮೂರು, ವಾಸ್ತವತೆ ಇಲ್ಲವೇ ಸತ್ಯಸಂಗತಿ. ವಿಜ್ಞಾನವು ವಾಸ್ತವಿಕ ಸಂಗತಿಗಳ ಅಧ್ಯಯನವಾಗಿದೆ. ವಿಜ್ಞಾನದ ವಿಷಯ ವಸ್ತು ಅಂದ್ರೆ ಅದು ಭೌತ ಮತ್ತು ನೈಸರ್ಗಿಕ ವಾಸ್ತವಿಕ ಸಂಗತಿಗಳಾಗಿವೆ. ದೈನಂದಿನ ಜೀವನದಲ್ಲಿ ಕಾಣಲು ಸ್ಪರ್ಶ ಮಾಡಲು ಬರುವಂತಹ ಸಂಗತಿಗಳನ್ನು ಮಾತ್ರ ವಿಜ್ಞಾನವು ಗಣನೆಗೆ ತೆಗೆದುಕೊಳ್ಳುತ್ತದೆ ಹೊರತು ತರ್ಕ ಕ್ರಿಯೆ ಹಾಗೂ ಆದರ್ಶಗಳನ್ನ ಎಂದಿಗೂ ಅದು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಕಾರಣ ವಿಜ್ಞಾನವು ಊಹೆ ಇಲ್ಲವೇ ಕಲ್ಪನಾ ಭಾವನೆಗಳ ಪ್ರಪಂಚದಿಂದ ಯಾವಾಗಲೂ ಬಹುದೂರವಿರುವುದು. ವಿಜ್ಞಾನವೆಂದರೆ ಅದು ವಾಸ್ತವಿಕ ಇಲ್ಲವೇ ಸತ್ಯ ಸಂಗತಿಗಳ ಒಂದು ಅಧ್ಯಯನವಾಗಿದೆ. ಅದು ಒಂದು ಸತ್ಯ ಸಂಗತಿಗಳ ಒಂದು ಅಧ್ಯಯನವಾಗಿದೆ. ವಿಜ್ಞಾನದ ವಿಷಯ ವಸ್ತುವೆಂದರೆ ಅದು ಭೌತ ಇಲ್ಲವೇ ನೈಸರ್ಗಿಕ
ವಾಸ್ತವಿಕ ಸಂಗತಿಗಳಾಗಿವೆ. ದೈನಂದಿನ ಜೀವನದಲ್ಲಿ ಕಾಣಲು ಅಂದ್ರೆ ನಾವು ನೋಡಲು ಸ್ಪರ್ಶ ಮಾಡಲು ಮುಟ್ಟಲು ಸ್ಪರ್ಶ ಮಾಡಲು ಬರುವಂತಹ ಸಂಗತಿಗಳನ್ನು ಮಾತ್ರ ವಿಜ್ಞಾನವು ಗಣನೆಗೆ ತೆಗೆದುಕೊಳ್ಳುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ನೈಸರ್ಗಿಕ ಇಲ್ಲವೇ ಭೌತಿಕ ವಿದ್ಯಮಾನಗಳು ಜರುಗತಾವ. ಆ ನೈಸರ್ಗಿಕ ಇಲ್ಲವೇ ಭೌತಿಕ ವಿದ್ಯಮಾನಗಳ ಬಗ್ಗೆ ಮಾತ್ರ ಅವು ವಾಸ್ತವಿಕವಾಗಿರ್ತಾವ. ಯಾಕೆ ವಾಸ್ತವಿಕ ಅಂದ್ರೆ ಅವು ನಮಗೆ ನೋಡಲಿಕ್ಕೆ, ನಮಗೆ ಕಾಣಲಿಕ್ಕೆ, ಅವನ ಸ್ಪರ್ಶ ಮಾಡಲಿಕ್ಕೆ, ಅವನ ಮುಟ್ಟಲಿಕ್ಕೆ ನಮಗೆ ಲಭ್ಯವಾಗ್ತದೆ. ಅಂತ ಕಾಣಲು ಸ್ಪರ್ಶ ಮಾಡಲು ಬರುವಂತ ಸಂಗತಿಗಳನ್ನು ಮಾತ್ರ ವಿಜ್ಞಾನವು ಗಣನೆಗೆ ತೆಗೆದುಕೊಳ್ಳುತ್ತದೆ ಹೊರತು ಊಹೆ ಹಾಗೂ ಆದರ್ಶಗಳನ್ನು ಎಂದಿಗೂ ಅದು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಕಾರಣ ವಿಜ್ಞಾನವು ಊಹೆ ಇಲ್ಲವೇ ಕಲ್ಪನಾ ಭಾವನೆಗಳ ಪ್ರಪಂಚದಿಂದ ಯಾವಾಗಲೂ ಬಹುದೂರವಿರುವುದು. ಅಂದರೆ ಒಟ್ಟಾರೆಗೆ ವಿಜ್ಞಾನ ಸತ್ಯ ಅಥವಾ ವಾಸ್ತವಿಕ ಸಂಗತಿಗಳು ಮಾತ್ರ ಗಣನೆಗೆ ತೆಗೆದುಕೊಳ್ಳುತ್ತದೆ ಸ್ಪಷ್ಟಪಡಿಸಬಹುದಾಗಿದೆ. ನಾಲ್ಕು, ಸಾರ್ವತ್ರಿಕತೆ. ವೈಜ್ಞಾನಿಕ ಸಂಶೋಧನೆಗಳು ಇಲ್ಲವೇ ತತ್ವಗಳು ಯಾವಾಗಲೂ ಸಾರ್ವತ್ರಿಕವಾದ ಸ್ವರೂಪವನ್ನು ಹೊಂದಿರುತ್ತವೆ. ಕಾಲಘಟ್ಟವಾಗಲಿ, ದೇಶಗಳಾಗಲಿ, ಧರ್ಮಗಳಾಗಲಿ, ಜನಾಂಗವಾಗಲಿ, ಇಲ್ಲವೇ ಭಾಷೆಗಳಾಗಲಿ, ವೈಜ್ಞಾನಿಕ ತತ್ವಗಳ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಬೀರಲಾರವು. ವಿಜ್ಞಾನವು ತನ್ನ ಅಧ್ಯಯನದ ವಿಧಾನದ ರೂಪಿಸುವ ತತ್ವಗಳು ಇಲ್ಲವೇ ಸೂತ್ರಗಳು ಸಾರ್ವತ್ರಿಕವಾಗಿರುತ್ತವೆ. ನೋಡಿಲಿ, ವೈಜ್ಞಾನಿಕ ಸಂಶೋಧನೆಗಳು ಇಲ್ಲವೇ ತತ್ವಗಳು ಯಾವಾಗಲೂ ಸಾರ್ವತ್ರಿಕವಾಗಿರ್ತಕ್ಕಂಥ ಸ್ವರೂಪವನ್ನು ಅದು ಎಲ್ಲ ಸಮಾಜಗಳಿಗೂ ಎಲ್ಲ ದೇಶಗಳಿಗೂ ಕೂಡ ಅನ್ವಯವಾಗಿರುವಂಥ ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಸ್ವರೂಪವನ್ನು ವೈಜ್ಞಾನಿಕ ಸಂಶೋಧನೆಗಳು ಅಥವಾ ತತ್ವಗಳು ಒಳಗೊಂಡಿರುತ್ತವೆ. ಆ ತತ್ವಗಳ ಮೇಲೆ, ಆ ಸಂಶೋಧನೆಗಳ ಮೇಲೆ ಯಾವುದೇ ಕಾಲಘಟ್ಟವಾಗಲಿ, ಯಾವುದೇ ದೇಶವಾಗಲಿ, ಯಾವುದೇ ಸಮಾಜವಾಗಲಿ, ಯಾವುದೇ ಧರ್ಮವಾಗಲಿ, ಯಾವುದೇ ಜನಾಂಗವಾಗಲಿ, ಯಾವುದೇ ಭಾಷೆಯಾಗಲಿ ವೈಜ್ಞಾನಿಕ ತತ್ವ ಇಲ್ಲವೇ ಸಂಶೋಧನೆಗಳ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಬೀರಲಾರವು. ಅಂದರೆ ಇಲ್ಲಿ ನಾವು ಒಂದು ರೂಪಿಸಿದಂಥ ತತ್ವ ಯಾವುದೇ ಧರ್ಮದ ಯಾವುದೇ ಕಾಲದಲ್ಲಿ ಯಾವುದೇ ದೇಶದಲ್ಲಿನೂ ಅದು ಬದಲಾಯಿತು, ಬದಲಾವಣೆಗೊಂಡಿತು ಅಂತ ಹೇಳಲಿಕ್ಕಾಗೋದು. ಹೀಗಾಗಿ ಆ ವೈಜ್ಞಾನಿಕ ತತ್ವಗಳ ಮೇಲೆ ಯಾವುದೇ ಕಾಲಘಟ್ಟವಾಗಲಿ, ಯಾವುದೇ ದೇಶವಾಗಲಿ, ಯಾವುದೇ ಧರ್ಮವಾಗಲಿ, ಯಾವುದೇ ಜನಾಂಗವಾಗಲಿ, ಯಾವುದೇ ಭಾಷೆಯಾಗಲಿ ಪ್ರಭಾವವನ್ನು ಬೀರಲಾರವು. ವಿಜ್ಞಾನವು ತನ್ನ ಅಧ್ಯಯನದ ವಿಧಾನದ ರೂಪಿಸುವಂಥ ತತ್ವಗಳಿರುವೆ ಸೂತ್ರಗಳು ಸಾರ್ವತ್ರಿಕವಾಗಿರುತ್ತವೆ. ಈ ಭೂಮಿಯ ಎರಡೇ ಭೂಮಿಯ ಮೇಲೆ ಎಲ್ಲೆಡೆಯಲ್ಲೂ ಕೂಡ ನೆಲೆಸಿರುವಂಥ ಮಾನವರಿಗೆ ಸರ್ವ ಸಮಾನವಾಗಿ ಅನ್ವಯವಾಗುತ್ತವೆ. ಅದು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಎರಡು ಸಮಾಜಗಳಲ್ಲಿನೂ ವ್ಯತ್ಯಾಸವಾಗುವುದಿಲ್ಲ. ಉದಾಹರಣೆಗೆ, ನೀರಿನ ಸ್ವಭಾವ ಹರಿಯುವುದು, ನೀರು ಹರಿಯುತ್ತದೆ, ಬೆಂಕಿ ಸುಡುವುದು, ನೀರು ತುಂಬಿದ ಬಕೆಟ್ ಒಂದರಲ್ಲಿ ಒಂದು ಕೋಲನ್ನು ಇಟ್ಟಿರೋದು ಮುರಿದಂತೆ ಕಾಣುತ್ತದೆ. ಕಾರಣ ಬೆಳಕಿನ ವಕ್ರೀಭವನದ ಪರಿಣಾಮ ಎಂಬ ತತ್ವಗಳು ಸರ್ವ ವ್ಯಾಪಕವಾಗಿವೆ. ಇಲ್ಲಿ ಸರ, ನಮ್ಮ ಭಾರತೀಯ ಸಮಾಜದಲ್ಲಿ ಮಾತ್ರ, ನಮ್ಮ ರಾಜ್ಯದಲ್ಲಿ ಮಾತ್ರ ನೀರು ಹರಿತದೆ ಸರ, ಬೇರೆ ಬೇರೆ ಕಡೆಗಳಲ್ಲಿ ನೀರು ಹರಿಯೋದಿಲ್ಲ ಸರ್. ಸರ್, ನಮ್ಮಲ್ಲಿ ಮಾತ್ರ ಬೆಂಕಿ ಸುಡುತ್ತದೆ, ಬೇರೆ ಕಡೆ ಬೆಂಕಿ ಸುಡೋದೇ ಇಲ್ಲ ಸರ್ ಅಂತೇನಲ್ಲ. ಆ ಒಂದು ವಿಜ್ಞಾನವು ತನ್ನ ಅಧ್ಯಯನದ ವಿಧಾನ ಮೂಲಕ ರೂಪಿಸಿರುವಂಥ ತತ್ವಗಳು ಅಥವಾ ಸೂತ್ರಗಳು ಸರ್ವ ವ್ಯಾಪಕವಾಗಿರ್ತವೆ. ಸಾಕಷ್ಟು ಉದಾಹರಣೆಗಳನ್ನು ನಾವು ನೀಡಬಹುದಾದರೂ ಕೂಡ ಸಮಯದ ಅಭಾವ ಇರುವುದರಿಂದ ಅನಿವಾರ್ಯವಾಗಿ ಮೂರು ಉದಾಹರಣೆಗಳನ್ನು ನಾವು ಇಲ್ಲಿಗೆ ಪ್ರಯತ್ನವನ್ನು ಮಾಡಿದ್ದೀವಿ ವಿದ್ಯಾರ್ಥಿಗಳೇ. ನಾಲ್ಕು, ಐದು, ಕಾರಣೀಯತೆ. ಪ್ರತಿಯೊಂದು ಘಟನೆ ಹಿಂದೆ ಒಂದಲ್ಲ ಒಂದು ಕಾರಣವಿರುತ್ತದೆ. ಕಾರಣವಿಲ್ಲದೆ ಯಾವುದೇ ಘಟನೆಗಳು ಸಂಭವಿಸುವುದಿಲ್ಲ.
ವಿಜ್ಞಾನವು ಯಾವಾಗಲೂ ಒಂದು ಘಟನೆ ಹಾಗೂ ಅದರ ಕಾರ್ಯ ಕಾರಣಗಳ ಸಂಬಂಧದ ಕುರಿತು ಅಧ್ಯಯನ ಮಾಡುತ್ತದೆ. ಆ ಮೂಲಕವೇ ಸಾರ್ವತ್ರಿಕವಾದ ನಿಯಮ ಇಲ್ಲವೇ ಸೂತ್ರಗಳನ್ನು ರೂಪಿಸುತ್ತದೆ. ಉದಾಹರಣೆಗೆ ಹಾನಿಕಾರಕ ವ್ಯಾಕ್ಟೀರಿಯಾಗಳು ರೋಗಗಳನ್ನು ತರುತ್ತವೆ ಅಥವಾ ಹರಡುತ್ತವೆ. ನೋಡಿಲಿ, ಪ್ರತಿಯೊಂದು ಘಟನೆ ಹಿಂದೆ ಒಂದಲ್ಲ ಒಂದು ಕಾರಣವಿರುತ್ತದೆ. ಯಾವುದೇ ಘಟನೆ ಸಂಭವಿಸಲಿ ಆ ಘಟನೆಯ ಹಿಂದೆ ಒಂದು ಕಾರಣವಿರುತ್ತದೆ. ಕಾರಣವಿಲ್ಲದೆ ಯಾವುದೇ ಒಂದು ಘಟನೆ ಜರಲು ಸಾಧ್ಯವೇ ಇಲ್ಲ. ವಿಜ್ಞಾನವು ಯಾವಾಗಲೂ ಕೂಡ ಆ ಘಟನೆಯ ಒಂದು ಘಟನೆ ಹಾಗೂ ಅದರ ಕಾರ್ಯ ಕಾರಣಗಳ ಸಂಬಂಧದ ಆಧಾರದ ಕುರಿತು ಅಧ್ಯಯನ ಮಾಡುತ್ತದೆ. ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳು ಕೂಡ ಸಂಭವಿಸುತ್ತವೆ ವಿದ್ಯಾರ್ಥಿಗಳೇ. ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಸಂಭವಿಸ್ತವೆ. ಏನು ಕಾರಣ? ಆ ಸೂರ್ಯಗ್ರಹಣ ಒಂದು ಘಟನೆ, ಚಂದ್ರಗ್ರಹಣ ಒಂದು ಘಟನೆ. ಆ ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣ ಸಂಭವಿಸುತ್ತವೆ ಕಾರಣ ಕಾರ್ಯ ಸಂಬಂಧಗಳ ಆಧಾರದ ಕುರಿತು ವಿಜ್ಞಾನ ಯಾವಾಗಲೂ ಕೂಡ ಅಧ್ಯಯನವನ್ನ ಮಾಡುತ್ತದೆ. ಆ ಮೂಲಕವೇ ಸಾರ್ವತ್ರಿಕವಾಗಿರ್ತಕ್ಕಂಥ ನಿಯಮ ಇಲ್ಲವೇ ಸೂತ್ರಗಳನ್ನ ರೂಪಿಸುತ್ತದೆ. ಹಾನಿಕಾರಕ ಬ್ಯಾಕ್ಟೀರಿಯಾಗಳು ರೋಗವನ್ನು ಹರಡುತ್ತವೆ. ಪ್ರೆಸೆಂಟ್ ಪ್ರಚಲಿತವಾಗಿರುವ ನೋಡೋದಾದ್ರೆ ಕೊರೋನಾ ಎನ್ನುವಂಥ ಒಂದು ವೈರಸ್ ಕೇವಲ ಭಾರತೀಯ ಸಮಾಜಕ್ಕೆ ಮಾತ್ರವಲ್ಲ, ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದೆ. ಇಡೀ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರಿಗೆ ಈ ಒಂದು ಕೊರೋನಾ ಎನ್ನುವಂಥ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಜನರಿಗೆ ತಗಲಿದ್ದು, ಅದರಿಂದ ಲಕ್ಷಾಂತರ ಜನ ಏನು ಸಾವಿಗೀಡಾಗಿದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿದ್ದೆ. ಪ್ರತಿನಿತ್ಯ ಪತ್ರಿಕೆಗಳನ್ನು ಪ್ರತಿನಿತ್ಯ ದೃಶ್ಯ ಮಾಧ್ಯಮದಲ್ಲಿ ದೊರೆಯುವಂತಹ ಏನು ಮಾಹಿತಿಯನ್ನು ನೋಡ್ತಾ ಇದ್ರಿಂದ ಇಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಅಥವಾ ಹಾನಿಕಾರಕ ಏನು ವೈರಾಣುಗಳು ರೋಗಗಳನ್ನು ಹರಡುತ್ತವೆ. ಇದು ಕರಣೀಯತೆ. ಇದು ಕೂಡ ವಿಜ್ಞಾನ ಮತ್ತೊಂದು ಪ್ರಮುಖ ಲಕ್ಷಣವಾಗಿದೆ ಅನ್ನೋ ಸ್ಪಷ್ಟಪಡಿಸಬಹುದಾಗಿದೆ. ಆರು, ಯಥಾರ್ಥತೆ. ವಿಜ್ಞಾನದ ತತ್ವಗಳು ಇಲ್ಲವೇ ಸೂತ್ರಗಳು ಯಾವಾಗಲೂ ಯಥಾರ್ಥತೆಯನ್ನು ಹೊಂದಿರುತ್ತವೆ, ಯಥಾರ್ಥವಾಗಿರುತ್ತವೆ. ಅದರ ಸತ್ಯ ಸತ್ತತೆಯನ್ನು ಯಾವುದೇ ಸಂದರ್ಭದಲ್ಲಾದರೂ ಪರೀಕ್ಷಿಸಬಹುದು. ಉದಾಹರಣೆಗೆ ಗುರುತ್ವಾಕರ್ಷಣೆಯ ನಿಯಮದ ಪ್ರಕಾರ ಒಂದು ಕಲ್ಲನ್ನು ಆಕಾಶಕ್ಕೆ ಎಸೆದರೆ ಅದು ಮರಳಿ ಭೂಮಿಗೆ ಅಪ್ಪಳಿಸುತ್ತದೆ. ಕಾರಣ, ಭೂಮಿಗೆ ಗುರುತ್ವಾಕರ್ಷಣೆಯ ಶಕ್ತಿ ಇದೆ. ನಿಷ್ಠೇ ಸಲ ಪರೀಕ್ಷಿಸಲು ಕೂಡ ಒಂದೇ ರೀತಿಯಾದ ಫಲಿತಾಂಶವನ್ನು ನೀಡುತ್ತದೆ. ಹೀಗಾಗಿ ವಿಜ್ಞಾನ ತತ್ವ ಇಲ್ಲವೇ ಸೂತ್ರಗಳು ಯಥಾರ್ಥತೆಯನ್ನು ಹೊಂದಿವೆ. ನೋಡಿಲಿ, ವಿಜ್ಞಾನದ ತತ್ವಗಳು ಸೂತ್ರಗಳು ಯಾವಾಗಲೂ ಯಥಾರ್ಥತೆಯಾಗಿರ್ತವೆ, ಯಥಾರ್ಥತೆಯನ್ನು ಹೊಂದಿರ್ತವೆ. ಅದರ ಸತ್ಯ ಸತ್ತತೆಯನ್ನು ನಾವು ಯಾವುದೇ ಸಂದರ್ಭದಲ್ಲಾದರೂ ಯಾವುದೇ ಸಮಯದಲ್ಲಾದರೂ ಯಾವುದೇ ಸಮಾಜದಲ್ಲಾದರೂ ಕೂಡ ನಾವು ಪರೀಕ್ಷಿಸಬಹುದು, ಪ್ರಯೋಗಕ್ಕೆ ಒಳಪಡಿಸಬಹುದು, ಪರೀಕ್ಷೆಯನ್ನು ಮಾಡಬಹುದು. ಯಾವುದೋ ವಿಜ್ಞಾನ ತತ್ವವೊಂದನ್ನು ಅಥವಾ ಸೂತ್ರವೊಂದನ್ನು ಯಾವುದೇ ಸಂದರ್ಭದಲ್ಲಾದರೂ ಯಾವುದೇ ಸಮಯದಲ್ಲಾದರೂ ಯಾವುದೇ ಸಮಾಜದಲ್ಲಾದರೂ ಕೂಡ ನಾವು ಪರೀಕ್ಷಿಸಬಹುದು. ಫಲಿತಾಂಶ ಮಾತ್ರ ಒಂದೇ ರೀತಿಯಾಗಿರುತ್ತದೆ. ಉದಾಹರಣೆಗೆ ಗುರುತ್ವಾಕರ್ಷಣೆಯ ತತ್ವ ಅಥವಾ ನಿಯಮದ ಪ್ರಕಾರ ಒಂದು ಕಲ್ಲನ್ನು ಒಂದು ಕಟ್ಟಿಗೆ ತುಂಡನ್ನು ಆಕಾಶಕ್ಕೆ ಎಸೆದರೆ ಆಕಾಶಕ್ಕೆ ತೂರಿದರೆ ಅದು ಮರಳಿ ಭೂಮಿಗೆ ಅಪ್ಪಳಿಸುತ್ತದೆ. ಕಾರಣ, ಭೂಮಿಗೆ ಗುರುತ್ವಾಕರ್ಷಣೆಯ ಶಕ್ತಿ ಇದೆ. ಇದಿಷ್ಟೇ ಸಲ ಪರೀಕ್ಷಿಸಿದರೂ ಒಂದೇ ರೀತಿಯಾಗಿರುವಂತಹ ಒಂದು ಫಲಿತಾಂಶವನ್ನು ನೀಡುತ್ತದೆ. ಹಾಗಾದ್ರೆ ವಿದ್ಯಾರ್ಥಿಗಳು ನಾವು ಕಲ್ಲನ್ನು ಎಸೆದಾಗ ಒಂದು ಕಟ್ಟಿಗೆ ತುಂಡನ್ನು ಎಸೆದಾಗ ಅದು ಮರಳಿ ಭೂಮಿಗೆ ಬೀಳುತ್ತದೆ. ಕಾರಣ, ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಹೇಳುತ್ತೆ. ಆದರೆ ಎಷ್ಟೋ ಸಾರಿ ಅನ್ಯ ಗ್ರಹಗಳನ್ನು ಬೇರೆ ಬೇರೆ ಗ್ರಹಗಳನ್ನು ಪರೀಕ್ಷಿಸಲು ಅದರ ಕುರಿತು ಜ್ಞಾನವನ್ನು ಸಂಪಾದಿಸಲು ರಾಕೆಟ್ಗಳನ್ನು ಉಡಾವಣೆ ಮಾಡ್ತಾರೆ. ಅವು ಯಾಕೆ ಮರಳಿಗೆ ಭೂಮಿಗೆ ಅಪ್ಪಿಸೋದಿಲ್ಲ?
ನಮ್ಮ ಬೆಂಗಳೂರಿನಂತ ಮಹಾನಗರದಿಂದ ಮುಂಬೈಗೂ ಚೆನ್ನೈಗೂ ಕೊಚ್ಚಿನ್ಗೂ ಡೆಲ್ಲಿಗೂ ಮತ್ತು ಬೇರೆ ಬೇರೆ ಜಗತ್ತಿನ ಪ್ರಮುಖ ನಗರಗಳಿಗೆ ಪ್ರಯಾಣ ಬೆಳೆಸಲಿಕ್ಕೆ ನಾವು ವಿಮಾನವನ್ನು ಬಳಕೆ ಮಾಡ್ತೀವಿ. ಆ ವಿಮಾನವೂ ಕೂಡ ಭೂಮಿಯಿಂದಲೇ ನೆಗೆಯುತ್ತದೆ, ಅದ್ಯಾಕೆ ಭೂಮಿಗೆ ಅಪ್ಪಳಿಸೋದಿಲ್ಲ ವಿದ್ಯಾರ್ಥಿಗಳೇ? ಆ ಎಲ್ಲ ಯಂತ್ರಗಳು ಭೂಮಿಯ ಗುರುತ್ವಾಕರ್ಷಣೆಯ ಶಕ್ತಿಗಿಂತ ಮೀರಲಾದ ಶಕ್ತಿಯನ್ನು ಹೊಂದಿರುವುದರಿಂದ ಅವು ಭೂಮಿಗೆ ಬೀಳೋದಿಲ್ಲ. ಅದರಲ್ಲಿ ನಾವೇ ಅದನ್ನು ಭೂಮಿ ಮೇಲೆ ಇಳಿಸಬೇಕಾದಾಗ, ಲ್ಯಾಂಡ್ ಮಾಡಬೇಕಾದಾಗ ನಾವು ಅದನ್ನು ಚಾಲನೆಗೊಳಿಸ್ತೀವಿ. ಇಲ್ಲಿ ವಿಜ್ಞಾನದ ತತ್ವಗಳು ಅಥವಾ ಸೂತ್ರಗಳು ಯಾವಾಗಲೂ ಯಥಾರ್ಥತೆಯನ್ನು ಹೊಂದಿರುತ್ತವೆ ಎಂದು ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಇನ್ನು ಏಳು ವಿಜ್ಞಾನದ ಮತ್ತೊಂದು ಹಾಗೂ ಕೊನೆಯ ಪ್ರಮುಖ ಲಕ್ಷಣ ಭವಿಷ್ಯ ಸೂಚಕತೆ. ಮುಂದೆ ಜರಗಬಹುದಾದ ಘಟನಾವಳಿಗಳ ಬಗ್ಗೆ ಮುಂಚಿತವಾಗಿ ಹೇಳುವುದಕ್ಕೆ ಭವಿಷ್ಯ ಸೂಚಕತೆ ಎನ್ನಲಾಗುತ್ತದೆ. ವಿಜ್ಞಾನವು ಯಾವಾಗಲೂ ಭವಿಷ್ಯ ನುಡಿಯುತ್ತದೆ, ಅದು ನುಡಿಯುವಂತಹ ಭವಿಷ್ಯವು ನಿಖರವಾಗಿರುತ್ತದೆ. ವರ್ತಮಾನದ ಕಾರ್ಯ ಕಾರಣಗಳ ಸಂಬಂಧದ ಆಧಾರದ ಮೇಲೆ ವಿಜ್ಞಾನವು ಭವಿಷ್ಯವನ್ನ ಸೂಚಿಸುತ್ತದೆ. ಉದಾಹರಣೆಗೆ ಸಮುದ್ರದ ತಳಭಾಗದಲ್ಲಿ ಒಂದು ವೇಳೆ ಭೂಕಂಪ ಸಂಭವಿಸಿದರೆ ಸುನಾಮಿ ಅಪ್ಪಳಿಸುತ್ತದೆ. ಇಲ್ಲಿ ಮುಂದೆ ಜರಗಬಹುದಾದಂಥ ಘಟನಾವಳಿಗಳ ಬಗ್ಗೆ, ಮುಂದೆ ಸಂಭವಿಸಬಹುದಂತಹ ಘಟನಾವಳಿಗಳ ಬಗ್ಗೆ ಮುಂಚಿತವಾಗಿ ಹೇಳುವುದಕ್ಕೆ ನುಡಿಯುವುದಕ್ಕೆ ಭವಿಷ್ಯ ಸೂಚಕತೆ ಎನ್ನಲಾಗುತ್ತದೆ. ಮುಂದೆ ಏನಾದರೂ ಕೂಡ ಒಂದು ಘಟನೆ ಸಂಭವಿಸುತ್ತೆ, ಅದರ ಪರಿಣಾಮ ಹೀಗಿರುತ್ತೆ, ಅದರ ಫಲಿತಾಂಶ ಹೀಗಿರುತ್ತೆ ಎಂಬುದನ್ನು ಈಗಲೇ ನಾವು ಏನು ನುಡಿತೀವಲ್ಲ, ಏನು ಹೇಳುತ್ತೀವಲ್ಲ, ಅದಕ್ಕೆ ನಾವು ಭವಿಷ್ಯ ಸೂಚಕತೆ ಎನ್ನುತ್ತೇವೆ. ವಿಜ್ಞಾನ ಯಾವಾಗಲೂ ಕೂಡ ಭವಿಷ್ಯವನ್ನು ನುಡಿಯುತ್ತದೆ, ಆ ನುಡಿಯುವಂಥ ಭವಿಷ್ಯ ನಿಖರವಾಗಿರುತ್ತದೆ. ಅದು ಯಾವ ಆಧಾರದ ಮೇಲೆ ಭವಿಷ್ಯ? ವರ್ತಮಾನದ ಕಾರ್ಯ ಕಾರಣಗಳ ಸಂಬಂಧದ ಆಧಾರದ ಮೇಲೆ, ವರ್ತಮಾನದ ಕಾರ್ಯ ಕಾರಣಗಳ ಸಂಬಂಧದ ಆಧಾರದ ಮೇಲೆ ವಿಜ್ಞಾನವು ಭವಿಷ್ಯವನ್ನ ಸೂಚಿಸುತ್ತದೆ. ನಾವು ತಿಳಿಸಿ ನೋಡಿದ್ರೆ ಸಮುದ್ರದ ತಳಭಾಗದಲ್ಲಿ ಇವತ್ತು ಭೂಮಿಯ ಮೇಲೆ ಸಾಕಷ್ಟು ಒತ್ತಡ ಉಂಟಾಗಿದೆ, ಅತಿಯಾದ ಒತ್ತಡವನ್ನು ಭೂಮಿ ಮೇಲೆ ಹಾಕುತ್ತಿದ್ದೇವೆ. ಭೂಮಿಯ ಒಂದು ಭಾಗವಾಗಿರ್ತಕ್ಕಂಥ ಏನು ಸಮುದ್ರದ ತಳಭಾಗದಲ್ಲಿ ಏನಾದರೂ ಕೂಡ ಭೂಕಂಪ ಸಂಭವಿಸಿದರೆ, ರೇಕ್ಟರ್ ಮಾಪನ 8.something ಎಂಟಕ್ಕಿಂತ ಹೆಚ್ಚಿದ್ದರೆ, ಭೂಕಂಪ ಏನಾದರೂ ಕೂಡ ಸಮುದ್ರದಲ್ಲಿ ಸಮುದ್ರ ತಳಭಾಗದಲ್ಲಿ ಸಂಭವಿಸಿದರೆ ಸುನಾಮಿ ಅಪ್ಪಳಿಸುತ್ತದೆ. ಆ ಸಮುದ್ರ ತೀರದಲ್ಲಿರ್ತಕ್ಕಂಥ ನಗರಗಳು, ಪಟ್ಟಣ ಪ್ರದೇಶಗಳು, ಹಳ್ಳಿಗಳು ಸಂಪೂರ್ಣವಾಗಿ ಜಲಾವೃತವಾಗುತ್ತವೆ, ಸಾವು ನೋವುಗಳು ಸಂಭವಿಸುತ್ತವೆ ಎಂಬುದನ್ನು ವರ್ತಮಾನ ಕಾಲದ ಕಾರ್ಯ ಕಾರಣಗಳ ಸಂಬಂಧದ ಆಧಾರದ ಮೇಲೆ ವಿಜ್ಞಾನವು ಭವಿಷ್ಯವನ್ನು ನುಡಿಯುತ್ತದೆ ಅಥವಾ ಸೂಚಿಸುತ್ತದೆ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಜಾಗತಿಕ ತಾಪಮಾನ ಹೀಗೆ ನಿರಂತರವಾಗಿ ಮುಂದುವರೆದರೆ ಜಾಗತಿಕ ತಾಪಮಾನಕ್ಕೆ ಮಾನವನ ಕಾರ್ಯ ಚಟುವಟಿಕೆಗಳೇ ಕಾರಣಗಳಾಗಿವೆ. ಒಂದು ಕಡೆ ಅರಣ್ಯವನ್ನು ನಾಶಗೊಳಿಸುವ, ಮತ್ತೊಂದು ಕಡೆ ಅಭಿವೃದ್ಧಿ ಹೆಸರಿನಲ್ಲಿನೂ ಸಾಕಷ್ಟು ಕಾರ್ಖಾನೆಗಳ ಗಿರಣಿಗಳನ್ನು ಸ್ಥಾಪಿಸುವ ಮೂಲಕವಾಗಿ ಅದು ಹೊರಸೂಸುವಂತ ಹೊಗೆ ಧೂಳಿನ ಕಣಗಳು ವಾತಾವರಣವನ್ನು ಸೇರಿಕೊಳ್ಳುತ್ತಿರುವುದರಿಂದ ತಾಪಮಾನ ದಿನೇ ದಿನೇ ಅಧಿಕವಾಗುತ್ತಿದೆ. ಅಂತ ಜಾಗತಿಕ ತಾಪಮಾನದಿಂದಾಗಿ ಹಿಮ ಪರ್ವತಗಳು ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವದಲ್ಲಿರ್ತಕ್ಕಂಥ ಹಿಮದ ಗಡ್ಡೆಗಳು ಜಾಗತಿಕ ತಾಪಮಾನದಾಗಿ ಕರಗಿ ನೀರಾಗುತ್ತವೆ. ಆ ನೀರು ಸಮುದ್ರವನ್ನು ಸೇರುವುದರಿಂದ ಸಮುದ್ರ ಮಟ್ಟ ಹೆಚ್ಚಳವಾಗುತ್ತೆ. ಸಮುದ್ರದ ಮಟ್ಟ ಹೆಚ್ಚಳವಾದಂತೆ ಭೂಮಿಯ ಹೆಚ್ಚಿನ ಭಾಗ ಸಮುದ್ರವನ್ನು ಸೇರಿಕೊಳ್ಳುತ್ತದೆ. ಇದು ಭವಿಷ್ಯವನ್ನು ಸೂಚಿಸುವಂಥದ್ದು. ವಿಜ್ಞಾನ ಯಾವಾಗಲೂ ಕೂಡ ನಿಖರವಾಗಿ ಭವಿಷ್ಯವನ್ನು ಸೂಚಿಸುತ್ತದೆ ಎನ್ನಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ವಿಜ್ಞಾನ ಎಂದರೇನು? ವಿಜ್ಞಾನದ ಕುರಿತು ಆರ್ ಟಿ ಶಾಪರ್ ಅವರು ಹೇಳಿರುವಂತಹ ಒಂದು ವ್ಯಾಖ್ಯಾನ, ವಿಜ್ಞಾನ ಸ್ವರೂಪ ಇಲ್ಲವೇ ಗುಣಲಕ್ಷಣಗಳ ಬಗ್ಗೆ ನಾವು ಈ ಅವಧಿಯಲ್ಲಿ ಅರ್ಥೈಸಿಕೊಂಡಿದ್ದು, ನಂತರದ ಅವಧಿಯಲ್ಲಿ ವಿಜ್ಞಾನಗಳ ವರ್ಗೀಕರಣ ಮತ್ತು ಸಮಾಜ ವಿಜ್ಞಾನ ಮತ್ತು ಭೌತ ವಿಜ್ಞಾನಗಳ ನಡುವಿನ ವ್ಯತ್ಯಾಸಗಳ ಕುರಿತು ಅರ್ಥೈಸಿಕೊಳ್ಳಬಲ್ಲವೇ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡುವ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸೋಣ.
ಮುಕ್ತಾಯಗೊಳಿಸೋಣ. ಮುಂದಿನ ತರಗತಿಯಲ್ಲಿ ನಾವು ನೀವು ಕೂಡ ಏನೋ ಮತ್ತೆ ಸೇರ್ಪಡೆಗೊಳ್ಳೋಣ ಅಂತ ಹೇಳುವುದರ ಮೂಲಕ ಇಲ್ಲಿಗೆ ಈ ತರಗತಿಯನ್ನ ಮುಕ್ತಾಯಗೊಳಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ಆದಷ್ಟು ನೀವು ಕೂಡ ಒಮ್ಮೆಲ್ಲ ಅಂತ ಎರಡು ಸಾರಿ ಎರಡು ಸಾರಿ ಅಲ್ಲ ಅಂತ ಮೂರು ಸಾರಿ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಕ್ಕಂಥ ವಿಡಿಯೋವನ್ನು ರೆಕಾರ್ಡೆಡ್ ವಿಡಿಯೋವನ್ನು ನೋಡುವುದರ ಮೂಲಕ ಅರ್ಥೈಸಿಕೊಳ್ಳುವುದರ ಮೂಲಕ ನೀವು ಕಲಿಕಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿ. ವಿದ್ಯಾರ್ಥಿಗಳೇ, ಇವತ್ತು ಆ ಕೊರೋನಾ ಎನ್ನುವಂಥ ವೈರಸ್ಸು ಜಾಗತಿಕ ಮಟ್ಟವನ್ನು ತಲ್ಲಣಗೊಳಿಸಿದ್ದು ಸಾಧ್ಯವಾದಷ್ಟು ಶೀಘ್ರದಲ್ಲಿಯೇ ಸರ್ಕಾರವೂ ಕೂಡ ಆ ಒಂದು ತಿಳಿಯಾದ ವಾತಾವರಣ ತಿಳಿಯಾದಾಗ ತರಗತಿಗಳನ್ನು ಆರಂಭಿಸಲಿಕ್ಕೆ ಏನು ಅದು ನಮಗೆ ಆದೇಶ ನೀಡುತ್ತೆ. ಆ ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ವಿಶೇಷವಾಗಿ ವಿಶ್ಲೇಷಣೆ ಮಾಡಿರ್ತಕ್ಕಂಥ ವಿಷಯದ ಬಗ್ಗೆ ಯಾವುದೇ ಗೊಂದಲಗಳಿದ್ದರೆ, ಅಸ್ಪಷ್ಟವಾಗಿದ್ದರೆ ಮತ್ತೆ ಅದನ್ನು ಪರಿಹರಿಸಿ ನಿಮಗೆ ವಿಷಯವನ್ನು ಮನದಟ್ಟು ಮಾಡುವ ಪ್ರಯತ್ನವನ್ನು ಮಾಡುತ್ತೇನೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಕ್ತಾಯಗೊಳಿಸೋಣ.